ಇವರ ತಂದೆಯ ಹೆಸರು ಅಘೋರಿನಾಥ್ ಮತ್ತು ತಾಯಿಯ ಹೆಸರು ವರಸುಂದರಿ. ಇವರ ಮೂಲಕ ಬಂಗಾಳಿಯವರಾಗಿದ್ದು ಹೈದರಾಬಾದಿಗೆ ಮಗಳಿಗೆ ಇಂಗ್ಲಿಷ್ ಶಿಕ್ಷಣ ಕೊಡಿಸಿದರು. ಚಿಕ್ಕವಳಿದ್ದಾಗ ಸರೋಜಿನಿ ನಾಯ್ಡು ಅವರು ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಹೊಂದಿದ್ದರು. ಗಣಿತ ಮಾಡುತ್ತಿದ್ದಾಗ ಸರೋಜಿನಿ ರಾಣಿ ಎಂಬ ಕವನ ರಚಿಸಿದರು. 16 ವರ್ಷ ವಯಸ್ಸಿಗೆ ಇವರು ಇಂಗ್ಲೆಂಡ್ಗೆ ಹೋಗಿ ಅಧ್ಯಯನ ಕೈಗೊಂಡರು. ಇವರ ಪ್ರತಿಭೆಯನ್ನು ಗುರುತಿಸಿದ ಎಡ್ಮಂಡ್ ಗಾಸ್ ಅವರು ಇವರಿಗೆ ತಾಯ್ನಾಡಿನ ಪ್ರಕೃತಿ ವಿಶೇಷವನ್ನು ಕಾವ್ಯದಲ್ಲಿ ಬರೆಯುವಂತೆ ಸಲಹೆ ನೀಡಿದರು. 1898 ಭಾರತಕ್ಕೆ ಬಂದು ನಿಜಾಮನ ಸೇನೆಯಲ್ಲಿ ಡಾಕ್ಟರ್ ಗೋವಿಂದ್ ರಾಜು ಅವರು ಸರೋಜಿನಿ ನಾಯ್ಡು ಅವರನ್ನು ಮದುವೆಯಾದರು. ಬ್ರಾಹ್ಮಣ ಸಂಪ್ರದಾಯದ ತಾಯಿ ತಂದೆ ವಿರೋಧಿಸಿದರೂ ಸರೋಜಿನಿ ನಾಯ್ಡು ಅವರು ಕಂಗೆಡಲಿಲ್ಲ. ಸರೋಜಿನಿ ನಾಯ್ಡು ಅವರಿಗೆ ಮುಂಬೈಯಲ್ಲಿ ಚಿನ್ನದ ಹೊಸ್ತಿಲು ಎಂಬ ಮನೆ ಭಾರಿ ಮನೆ ಇದೆ. ಮನೆಯಲ್ಲಿ ಹಲವು ಆಳುಗಳಿದ್ದರೂ ತಾವೇ ಅಡುಗೆ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾರೆ. ಇವರು ಉತ್ತಮ ಭಾಷಾಕಾರರು. ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಸೇರಿದ ಸರೋಜಿನಿ ನಾಯ್ಡು ಅವರು 1925 ಕಾನ್ಪುರ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದರು. ಇವರಿಗೆ ಗಾಂಧೀಜಿಯವರು ಇವರಿಗೆ ವೀರ ಮಹಿಳಾ ಎಂದು ಗೌರವಿಸಿದರು. 1930 ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ